ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಅಧಿಕಾರದ ದಾಹದಿಂದ ಸಿದ್ದರಾಮಯ್ಯ ಕಾಂಗ್ರೆಸ್ ಹಾಳು ಮಾಡುತ್ತಿದ್ದಾರೆ. ಬೆಳಗಾವಿಯನ್ನ ಜಾರಕಿಹೊಳಿ ಬ್ರದರ್ಸ್ಗೆ ಗುತ್ತಿಗೆ ನೀಡಿದ್ದಾರೆ. ಕೆಪಿಸಿಸಿ ಮಾಜಿ ಸದಸ್ಯ ಶಂಕರ್ ಮುಂಡ್ವಳ್ಳಿ ವಾಗ್ದಾಳಿ. ಹಾಕಬೇಕು, ಸೊಸೈಟಿಯಲ್ಲಿರುವ ಠೇವಣಿ ಹಣ ಮರಳಿ ಕೊಡಬೇಕು, ಇಲ್ಲದಿದ್ದರೆ ಚುನಾವಣೆಯಲ್ಲಿ ನೋಟಾ ಮತ ಫಿಕ್ಸ್ ಎಂದ ಠೇವಣಿದಾರರು. ಗದಗ್ನಲ್ಲಿ ಬಿಜೆಪಿಯ ಯಾತ್ರೆ, ಮೋದಿಯನ್ನು ಮತ್ತೊಮ್ಮೆ ತರಲು ಕಮಲ ಸಂಕಲ್ಪ. ಸಂಕಲ್ಪ ಯಾತ್ರೆ ಮೂಲಕ ಸಮರ ಸಾರಿದ ಮೋದಿ ಪಡೆ. ಇಂದು ಬೆಳಗಾವಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಲ್ಕು ಜನ ಶಾಸಕರು ನಿರಂತರ ಸರ್ಕಾರದ ವಿರುದ್ಧ ಚಟುವಟಿಕೆ ನಡೆಸುತ್ತಿದ್ದರು. ಅವರ ಮೇಲೆ ಕ್ರಮ ಕೈಗೊಳ್ಳಲು ಪಕ್ಷದ ವರಿಷ್ಠರು ಹಿಂದೇಟು ಹಾಕುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಒಬಿಸಿ ಅವರಿಗೆ ಸಮಾನ ಅವಕಾಶ ನೀಡುವಲ್ಲಿ ಸಮ್ಮಿಶ್ರ ಸರ್ಕಾರ ವಿಫಲವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಯನ್ನು ಜಾರಕಿಹೊಳಿ ಕುಟುಂಬದವರೊಂದಿಗೆ ಗುತ್ತಿಗೆ ನೀಡಿದ್ದಾರೆ. ಇದರಿಂದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಎಲ್ಲ ದಲಿತ ಮತ್ತು ಒಬಿಸಿ ಜನರ ಅಭಿವೃದ್ಧಿಗಾಗಿ ಒಂದು ಹೊಸ ಸಂಘಟನೆಯನ್ನು ನಿರ್ಮಿಸಲಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕಾರ ವಂಚಿತ ಸಂಘಟನೆ ಸೇರಿಕೊಂಡು ಇಡೀ ರಾಜ್ಯದ 28 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸುವ ಲೆಕ್ಕಾಚಾರ ಹಾಕಿಕೊಳ್ಳಲಾಗುತ್ತಿದೆ ಎಂದರು. March 9 ಬೆಳಗಾವಿಯಲ್ಲಿ ಅಧಿಕಾರ ವಂಚಿತ ಒಬಿಸಿ ಜನಾಂಗದವರನ್ನು ಗುರುತಿಸಿ ಮುಂಜಾಗ್ರತಾ ಕ್ರಮವಾಗಿ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಿಸಬೇಕೆಂದು ನಿರ್ಣಯಕ್ಕಾಗಿ ಬೆಳಗಾವಿ ನಗರದಲ್ಲಿ ಸಭೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ ಪರಿಶಿಷ್ಟ ಜಾತಿಯ ಹಿಂದುಳಿದ ವರ್ಗದ ಮತ್ತು ಮೇಲ್ವರ್ಗದವರು ಈತರಿಗೆ ಸಮಾನವಾದ ರಾಜಕೀಯ ಹಕ್ಕುಗಳನ್ನು ಕೊಟ್ಟಿಲ್ಲ ಮತ್ತು ಶಾಸಕರನ್ನು ಚುನಾಯಿಸಿದಂಥ ಕಾರ್ಯಕರ್ತರು ನಿಗಮ ಮಂಡಳಿಗಳ ಅವಕಾಶ ಕಾರ್ಯಕರ್ತರಿಗೆ ಕರ್ನಾಟಕಕ್ಕೆ ಕೊಡಬೇಕಾಗಿತ್ತು. ಅವುಗಳನ್ನೆಲ್ಲ ಶಾಸಕರೇ ಪಡೆದುಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸದಾ ಕೋಲ್ಕರ್, ಅರ್ಜು ಗೋಕಾಕ್, ಲತೀಫ್ ಖಾನ್ ಪಠಾಣ್, ಮಹೇಂದ್ರ ಮರ್ಕಾಳೆ, ಹರ್ಷಿದ್ ಅಹಮದ್ ತೊರ್ಗಲ್, ವಿದ್ಯಾ ಗೋಪಿ ಬಳ್ಳಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಗೊಳ್ಳಿ ರಾಯಣ್ಣ, ಭೀಮಾಂಬಿಕಾ ಮತ್ತು ಗಜರಾಜ ಸೊಸೈಟಿಗಳಿಂದ ಠೇವಣಿ ಹಣಗೊಳಿಸದಿದ್ದರೆ ಚುನಾವಣೆಯಲ್ಲಿ ನೋಟಾ ಮತ ಚಲಾಯಿಸುತ್ತೇವೆ ಎಂದು ಠೇವಣಿದಾರರು ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಸಂಗೊಳ್ಳಿ ರಾಯಣ್ಣ, ಭೀಮಾಂಬಿಕಾ ಮತ್ತು ಗಜರಾಜ ಸೊಸೈಟಿಗಳು ಠೇವಣಿದಾರರ ಹಣವನ್ನು ದೋಚಿಕೊಂಡು 2 ಕಳೆದರೂ ಸರ್ಕಾರ ಮತ್ತು ಅಧಿಕಾರಿಗಳು ಕಾನೂನಿನ ರೀತಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಈ 3 ಸೊಸೈಟಿಗಳಲ್ಲಿ ಸುಮಾರು 60,000 ಜನ ಠೇವಣಿದಾರರಿದ್ದು ಎಲ್ಲರ ಠೇವಣಿ ಹಣವನ್ನು ಮರಳಿಸುವಂತೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಠೇವಣಿದಾರರು ಮತ್ತು ಕುಟುಂಬದವರು ಸೇರಿ ಸುಮಾರು 2,00,000 ಹೆಚ್ಚು ಜನ ನೋಟಾಗಿ ಮತ ಚಲಾಯಿಸುತ್ತೇವೆ ಎಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭೀಮಾಂಬಿಕಾ ಸೊಸೈಟಿಯ ಠೇವಣಿದಾರ ಕೃಷ್ಣ ಅಷ್ಟೇಕರ್ ಮಾತನಾಡಿ, ಈ ಸೊಸೈಟಿಗಳ ಹಣ ಮುಳುಗಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದಂತೆ ಆನಂದ ಅಪ್ಪುಗಳು ಅವರನ್ನು ಬಂಧಿಸಿ 2 ಕಳೆದರೂ ಚಾರ್ಜ್ ಶೀಟ್ ಇನ್ನೂ ಹಾಕಿಲ್ಲ. ಸಂಬಂಧಿಸಿದ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಲೋಕಸಭಾ ಚುನಾವಣೆಯೊಳಗೆ ಠೇವಣಿ ಹಣ ಮರಳಿಸದಿದ್ದರೆ ಠೇವಣಿದಾರರು ನೋಟಾಗೆ ಮತ ಚಲಾಯಿಸುತ್ತೇವೆ ಎಂದರು. ಅವು 3 ಸೊಸೈಟಿಗಳು ಬಂದಾಗ್ಯಾವ, ಬಂದಾಗೆ ನಮ್ಮದು ಯಾವ ದುಡ್ಡನ್ನು ಇನ್ನೂ ತನಕನೂ ಏನೂ ವಾಪಸ್ಸು ಬಂದಿಲ್ಲ. ಅವು ಸೊಸೈಟಿಗೆ ಮುಚ್ಚಿಬಿಟ್ಟರು. ಅದ್ರ ಸಲುವಾಗಿ ನಾವು ಹೋರಾಡ್ತಾ ಇದ್ದೇವೆ. ಇನ್ನು ಮುಂದೆ ಈಗ ಲೋಕಸಭಾ ಎಲೆಕ್ಷನ್ ಬರ್ತದಲ್ಲ, ಅದ್ರೊಳಗೆ ನಾವು ಏನಾರ ಒಟ್ಟು ಎಲ್ಲ ಡಿಪಾಸಿಟರ್ ಸೇರಿಕೊಂಡು ಒಂದು 60,000 ಮಂದಿ ಇದ್ದೇವೆ. ನಮ್ಮ ಕುಟುಂಬದವರು, ಮಕ್ಕಳು, ಮರಿ ಎಲ್ಲರೂ ಹಿಡಿದು 2,00,000 ಮೇಲೆ ಹಾಕ್ತಾರೆ. ನಾವು ಯಾರೂ ಕೋಟು ಎಲ್ಲ ವೋಟ್ ಹಾಕಿದ್ರು ನಾವು ನೋಟಾನ ಆಪ್ಷನ್ ಕೊಡೋರು, ನೋಟಾ ಬಟನನ್ನು ಒತ್ತವರು. ನಾವು ಯಾವ ಪಾಲಿಟಿಕಲ್ ಪಾರ್ಟಿಗೆ ವೋಟ್ ಕೊಡೋಕೆ ಹೋಗಂಗಿಲ್ಲ, ಎಲ್ಲ ನೋಟಾ ನಮ್ಗೆ ಯಾರೂ ಬೇಡಾಗ್ಯಾರ ಅವರು. ಈ ಸಂದರ್ಭದಲ್ಲಿ ನಿತಿನ್ ಸಿಂಗ್ ರಜಪೂತ್, ವಿಶಾಲ್ ಮರ್ನೇಕರ್ ಹಾಗೂ ಠೇವಣಿದಾರರು ಹಾಜರಿದ್ದರು. ಗದಗ ಪಟ್ಟಣದಲ್ಲಿ ಬಿಜೆಪಿಯು ನರೇಂದ್ರ ಮೋದಿ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿ ಎಂಬ ಸಂಕಲ್ಪ ಮಾಡಿ ಚುನಾವಣೆಗೆ ಕಮಲ ಸಿದ್ಧ ಎಂಬ ಸಂದೇಶ ಸಾರಿದರು.
ಗದಗ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳುವುದರ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ಎಂಬ ಸಂಕಲ್ಪ ಸಾರಿದ್ರು. ಬಿಜೆಪಿಯು ದೇಶದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 28 ಸೀಟುಗಳು ಬಿಜೆಪಿಗೆ ಖಚಿತ ಎಂದು ಸಂಕಲ್ಪ ಯಾತ್ರೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಪಿ ಶ್ರೀರಾಮಲು, ಶಿವಕುಮಾರ್ ಉದಾಸಿ, ಬಿಎಸ್ ಕಡ್ಡಿಗೌಡ, ಸಿಸಿ ಪಾಟೀಲ್, ರಾಮಣ್ಣ ಲಮಾನಿ, ಕಲ್ಕಪ್ಪ ಬಂಡಿ, ರವಿ ತಂಡಿನ್ ಇನ್ನಿತರರು ಉಪಸ್ಥಿತರಿದ್ದರು. ಗಡಿ ಭಾಗದ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಹತ್ತಿರವಿರುವ ನಿಪ್ಪಾಣಿ ತಾಲೂಕಿನ ಕೊಗ್ನೋಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಬೇಕೆಂದು ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡಿ ಆಗ್ರಹಿಸಿದರು. ನಿಪ್ಪಾಣಿ ತಾಲೂಕಿನ ಕುನಗಳ್ಳಿ ಗ್ರಾಮದ ಸುತ್ತಮುತ್ತ ಸುಳಗಸಂ, ಮತ್ತಿವಡೆ, ಅನ್ಬರ್ವಾಡಿ, ದತ್ತವಾಡಿ ಗ್ರಾಮಗಳು ಸೇರಿ ಸುಮಾರು 20,000 ಜನಸಂಖ್ಯೆ ಹೊಂದಿದೆ. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಗ್ರಾಮವಾಗಿದ್ದು ಆರೋಗ್ಯ ಕೇಂದ್ರ ಇಲ್ಲದೆ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ಗ್ರಾಮಸ್ಥರ ಆರೋಗ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊಗ್ನೋಳಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿದ್ದು ಮೇಲಿಂದ ಮೇಲೆ ಅಪಘಾತಗಳು ಸಂಭವಿಸುತ್ತಿವೆ. ಅಪಘಾತದಲ್ಲಿ ಗಾಯಗೊಂಡಿರುವ ವ್ಯಕ್ತಿಗಳಿಗೆ ಪ್ರಾಥಮಿಕ ಉಪಚಾರಕ್ಕಾಗಿ 20 ಕಿಲೋಮೀಟರ್ ಅಂತರದಲ್ಲಿರುವ ನಿಪ್ಪಾಣಿ ಅಥವಾ ಮಹಾರಾಷ್ಟ್ರದ ಕೊಲ್ಲಾಪುರ ನಗರಗಳಿಗೆ ಹೋಗುವ ಅನಿವಾರ್ಯತೆ ಇದೆ. ಕೆಲವೊಂದು ಸಲ ಪ್ರಾಥಮಿಕ ಉಪಚಾರ ಸಿಗದೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಸಮಸ್ಯೆಯ ಬಗ್ಗೆ ಹಲವಾರು ಬಾರಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಆರೋಗ್ಯ ಕೇಂದ್ರದ ಬಗ್ಗೆ ಪ್ರಶ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿ ತಾಲೂಕಿನ ಪಟ್ಟಣಗುಡಿ ಗ್ರಾಮದಲ್ಲಿ ಪದ್ಮಾವತಿ ಕೆರೆ ತುಂಬುವ ಯೋಜನೆಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ಇಂದು ಚಿಕ್ಕೋಡಿಯಲ್ಲಿ ಪದ್ಮಾವತಿ ಕೆರೆ ತುಂಬುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸುಮಾರು 5 ಕೋಟಿ ವೆಚ್ಚದಲ್ಲಿ ಕೆರೆ ತುಂಬುವ ಕಾರ್ಯವನ್ನು 27 ಒಳಗೆ ಪೂರ್ಣಗೊಳಿಸಲಾಗುವುದು. ಅಲ್ಲದೆ ನೇರ ಗ್ರಾಮಗಳಾದ ವಾಳಕಿ, ಆದನ್ವಾಡಿ ಪರಿಸರದಲ್ಲಿರುವ ಎಲ್ಲ ರೈತರಿಗೆ ವಿವಿಧ ನೀರಿನ ಯೋಜನೆಗಳ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಈ ಯೋಜನೆಯಿಂದ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿ ಗ್ರಾಮದ 400 ಎಕರೆ ಗದ್ದೆಗಳಿಗೆ ಈ ಯೋಜನೆ ಉಪಯೋಗವಾಗಲಿದೆ ಎಂದರು. ಜೆಡಿ ಮಂಕಾಳೆ ಮಾಜಿ ಶಾಸಕ ಸುಭಾಷ್ ಜೋಶಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಹಾದೇವಿ ನಾಯಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿದ್ಯಾಧರ್ ಕಾಗೆ, ಗ್ರಾಮ ಪಂಚಾಯತ್ ಸದಸ್ಯ ರೂಪಾಲಿ ಮಾಳಿ, ವಿಜಯ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಶೈಲಜಾ ಕಾಗೆ, ಸುಜಯ್ ಪಾಟೀಲ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಬೈಕ್ ಮೇಲೆ ಹೋಗುತ್ತಿದ್ದ ವ್ಯಕ್ತಿಗೆ ಟ್ರ್ಯಾಕ್ಟರ್ ಟ್ರೇಲರ್ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಪೋಷ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕೋಡಿ ತಾಲೂಕಿನ ಬೋಜ ಗ್ರಾಮದ ಅಶೋಕ್ ಈಶ್ವರ್ ಅಲಾಸೆ ಎನ್ನುವರು ಮೋಟಾರ್ ಸೈಕಲ್ ಮೇಲೆ ಚಲಿಸುತ್ತಿದ್ದ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಟ್ರೇಲರ್ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಡಕಿಹಾಳ ಕಡೆಯಿಂದ ಹೋಗುತ್ತಿರುವಾಗ ಈ ಘಟನೆ ಸಂಭವಿಸಿದ್ದು, ಟ್ರ್ಯಾಕ್ಟರ್ ಚಾಲಕ ಟ್ರ್ಯಾಕ್ಟರ್ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಕುರಿತು ಸದಲ್ಗಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900921755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ.
ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ ಭಾರತದ ಏಕೈಕ ಜ್ಯೋತಿಷಿ ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ಜರಿ ತಯಾರಿ ನಡೆಸಿದ್ದು, ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆಯನ್ನ ಹಮ್ಮಿಕೊಳ್ಳುವುದರ ಮೂಲಕ ಚುನಾವಣೆಯ ಬಗ್ಗೆ ಚರ್ಚಿಸಿದರು. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಭರ್ಜರಿ ಸಿದ್ಧತೆಗಳು ನಡೆಸಿದೆ. ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಚುನಾವಣೆಯ ಪೂರ್ವಪರ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸವದತ್ತಿ ತಾಲೂಕಿನ ಮುರುಗೋಡ್ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಬೈಲಂಗಲ್ ಶಾಸಕ ಮಹಂತೇಶ್ ಕೋಜಲ್ಗಿ ಅವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳು ಎರಗಟ್ಟಿ ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಗೋವಾದಿಂದ ಮದ್ಯ ಖರೀದಿಸಿ ಹುಬ್ಬಳ್ಳಿಯ ಗದಗ ರಸ್ತೆಯಲ್ಲಿ ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ಇಬ್ಬರನ್ನು ಅಬಕಾರಿ ಇಲಾಖೆ ಸಿಬ್ಬಂದಿ ಮಂಗಳವಾರ ಬಂಧಿಸಿ ಅಪಾರ ಪ್ರಮಾಣದ ಸರಕನ್ನು ವಶಪಡಿಸಿಕೊಂಡಿದ್ದಾರೆ. ಗೋವಾದಿಂದ ಹುಬ್ಬಳ್ಳಿ ಗದಗ ರಸ್ತೆಯಲ್ಲಿ ಮದ್ಯ ಸಾಗಿಸುತ್ತಿದ್ದವರನ್ನ ಬಂಧಿಸಿದ್ದು, ಬಂಧಿತರಿಂದ 1.16 ಲಕ್ಷ ರೂಪಾಯಿ ಮೌಲ್ಯದ 48,250 ಲೀಟರ್ ಮದ್ಯ ಹಾಗೂ 1 ಓಮ್ನಿ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರವೀಣ್ ಗುಂದ್ಕಲ್ ಹಾಗೂ ಜ್ಞಾನರಾಜನ್ ಬಂಧಿತ ಆರೋಪಿಗಳು. ಉಮೇಡಿ ಕಾರ್ ಮೂಲಕ ಮದ್ಯದ ಬಾಟಲಿಗಳನ್ನು ತುಂಬಿಕೊಂಡು ಸಾಗಣೆ ಮಾಡುತ್ತಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ನಿರೀಕ್ಷಕ ಕೆ ಮುರುಣ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧಿಸಿದೆ. ಅಬಕಾರಿ ಆರಕ್ಷಕರಾದ ಜಾನ್ ವರ್ಗೀಸ್, ಎಸ್ಬಿ ಕಮ್ಮಾರ್, ಅನಿಲ್ ಶಿಲ್ಬ, ಆರ್ಎ ಸಿಂಗ್ ಮತ್ತು ವಾಹನ ಚಾಲಕರಾದ ಎಚ್ಎಂ ಚೌಧರಿ ಕಾರ್ಯಾಚರಣೆ ನಡೆಸಿದ ತಂಡದಲ್ಲಿದ್ದರು. ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಸ್ಪರ್ಧಿಸುವ ಮಾತಿಲ್ಲ, ಬಿಜೆಪಿ ಬೆಂಬಲ ವಿಚಾರವಾಗಿ ಯಾರು ಈವರೆಗೂ ನನ್ನನ್ನು ಸಂಪರ್ಕ ಮಾಡಿಲ್ಲ, ಬಂದರೆ ಚರ್ಚೆ ಮಾಡಿ ನನ್ನ ನಿರ್ಧಾರ ತಿಳಿಸುತ್ತೇನೆ ಎಂದು ಅಂಬರೀಷ್ ಸುಮಲತಾ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಂಡ್ಯದಲ್ಲಿ ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ, ಜನರು ತುಂಬಾ ಧೈರ್ಯದಿಂದ ಮಾತನಾಡುತ್ತಿದ್ದಾರೆ. ಮೈತ್ರಿ ವಿಚಾರವಾಗಿ ಅಧಿಕೃತವಾಗಿ ಯಾವುದೇ ನಿರ್ಧಾರವಾಗಿಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಬೆಂಬಲ ನೀಡುತ್ತಿದ್ದಾರೆ, ಅವರಿಗೂ ತಮ್ಮ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಇಂದು ಬೇರೆಯವರಿಗೆ ಮತ ಹಾಕಿ ಎಂದು ಹೇಳಿ ನಾಳೆ ಅವರು ಏನೆಂದು ಕೇಳಬೇಕು, ನಾಳೆ ನಮಗೆ ಕೊಡಿ ಅಂತ ಹೇಳೋಕೆ ಅವರಿಗೆ ಆಗುವುದಿಲ್ಲ, ಇದು ಮಾಡದ ಪ್ರಶ್ನೆ ಎಂದರು. ಮಂಡ್ಯ ಬಿಟ್ಟರೆ ನಾನು ಬೇರೆ ಎಲ್ಲೂ ಹೋಗುವುದಿಲ್ಲ, ಯಾವ ಹುದ್ದೆಗಳ ಅವಶ್ಯಕತೆ ನನಗೆ ಬೇಡ, ಬಿಜೆಪಿ ಬೆಂಬಲ ವಿಚಾರವಾಗಿ ಯಾರು ಈವರೆಗೆ ನನ್ನನ್ನು ಸಂಪರ್ಕ ಮಾಡಿಲ್ಲ, ಬಂದರೆ ಚರ್ಚೆ ಮಾಡಿ ನನ್ನ ನಿರ್ಧಾರ ತಿಳಿಸುತ್ತೇನೆ, ಜನರನ್ನು ಸಂಪರ್ಕಿಸುತ್ತಿದ್ದೇನೆ, ಜನರ ಮನಸ್ಥಿತಿಯನ್ನು ತಿಳಿಯುತ್ತಿದ್ದೇನೆ, ನನಗೆ ಸಮಯ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ರಫೇಲ್ ಫೈಟರ್ ಜೆಟ್ ಡೀಲ್ ಸಂಬಂಧವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕೆಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ.
ದೆಹಲಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ರಫೇಲ್ ಯುದ್ಧ ವಿಮಾನ ಒಪ್ಪಂದದ ಎಲ್ಲ ದಾಖಲೆಗಳು ನಾಪತ್ತೆಯಾಗಿದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಇದರಲ್ಲಿ ನರೇಂದ್ರ ಮೋದಿ ಹೆಸರಿದ್ದು ಈ ಪ್ರಕರಣದ ತನಿಖೆಗೆ ಮುಂದಾಗಬೇಕು. ಮೋದಿ ವಿರುದ್ಧ ದೂರು ದಾಖಲಿಸಬೇಕು. ಅನಿಲ್ ಅಂಬಾನಿಗೆ ಲಾಭ ಮಾಡಿಕೊಳ್ಳಲು ಖರೀದಿಯು ವಿಳಂಬವಾಗಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ರಫೇಲ್ ಯುದ್ಧ ವಿಮಾನ ಖರೀದಿ ಅವ್ಯವಹಾರದಲ್ಲಿ ಮೋದಿ ಶಾಮೀಲಾಗಿದ್ದಾರೆ ಎಂಬುದಕ್ಕೆ ಅನೇಕ ಸಾಕ್ಷಿಗಳಿವೆ ಎಂದು ಹೇಳಿದ್ದಾರೆ. ತಿಲಕ ಇಟ್ಟುಕೊಂಡವರನ್ನ ಕಂಡರೆ ನನಗೆ ಭಯವಾಗುತ್ತೆ ಎಂದಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ವ್ಯಾಪಕ ಚರ್ಚೆಯಾಗುತ್ತಿದ್ದಂತೆ ಇದೀಗ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ದಾರೆ. ಹೌದು, ತಿಲಕ ಇಟ್ಟುಕೊಂಡವರನ್ನ ನೋಡಿದರೆ ಭಯವಾಗುತ್ತೆ ಎಂದು ಹೇಳಿರುವುದು ನಿಜ. ಬಹಳಷ್ಟು ಕ್ರಿಮಿನಲ್ಗಳು ತಮ್ಮ ರಕ್ಷಣೆಗಾಗಿ ತಿಲಕ ಧರಿಸಿ ಮೆರೆದಾಡುತ್ತಿದ್ದಾರೆ. ಇವರು ಧರ್ಮದ್ರೋಹಿಗಳು ಮಾತ್ರವಲ್ಲ, ಸಮಾಜ ದ್ರೋಹಿಗಳು ಕೂಡ. ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಹೇಳಿದ್ದು ಏನಿವಾಗ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕುಂಕುಮ ನಾಮ ಕಾವಿ ಬಟ್ಟೆಗಳೆಲ್ಲ ಭಾರತೀಯ ಧಾರ್ಮಿಕ ಪರಂಪರೆಯ ಭಾಗ್ಯ, ಅದಕ್ಕೊಂದು ಪಾವಿತ್ರ್ಯ ಇತ್ತು. ಆದರೆ ಯಾವಾಗ ಬಿಜೆಪಿ ನಾಯಕರೆಲ್ಲ ಇವುಗಳನ್ನೆಲ್ಲ ರಾಜಕೀಯಕ್ಕೆ ದುರುಪಯೋಗ ಮಾಡಿಕೊಳ್ಳಲು ಹೊರಟರೋ, ಆದ ನಂತರ ಕುಂಕುಮ ಕಾವಿ ಹಾಕಿಕೊಂಡವರನ್ನ ಜನತೆ ಸಂಶಯ ಭಯದಿಂದ ನೋಡುವಂತಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಿರುವ ಸಾಚಿ
ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಗೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ಇರುವ ಕಾಲ್ವಾಡ್ ಸರ್ಕಾರಿ ಶಾಲೆಯಲ್ಲಿ ಇಂದು ಬೀಜಬುದ್ಧಿ ಎಂಬ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಡಾಕ್ಟರ್ ಎಂಜಿ ಜೇಡರ್ ಅವರೇ ಸ್ವತಃ ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದು, ಇದನ್ನು ಪ್ರಥಮವಾಗಿ ನವಲಗುಂದ ತಾಲೂಕಿನ ಕಾಲ್ವಾಡ್ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಬರುತ್ತಾ ನಮ್ಮ ವಾತಾವರಣದಲ್ಲಿ ವಿಪರೀತ ಏರುಪೇರು ಹಾಗೂ ಮಾನವನ ದುರಾಸೆಯಿಂದ ಕಾಡಿನ ನಾಶ ಮಾಡುವುದಲ್ಲದೆ ಕಾಡು ಕಾಡ್ಗಿಚ್ಚಿನ ಮೂಲಕ ಅವನತಿ ಹೊಂದುತ್ತಿರುವ ಕಾರಣ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ಮುಖ್ಯವಾಗಿ ನಾವು ಮರಗಳನ್ನು ಬೆಳೆಸಬೇಕು. ಅದೇ ರೀತಿ ಈ ಮರಗಳನ್ನು ಬೆಳೆಸಲು ಈ ಬೀಜ ಬುತ್ತಿ ಏನು ತುಂಬಾ ಸರಳ ಹಾಗೂ ಒಂದು ಒಳ್ಳೆಯ ಅಭಿಯಾನ ಎಂದು ಡಾಕ್ಟರ್ ಜೇಡರ್ ಹೇಳಿದರು. ಒಂದು ಬೀಜ ಬುತ್ತಿಯಿಂದ ಒಂದೊಂದು ವಿದ್ಯಾರ್ಥಿ ಕಡಿಮೆ ಎಂದರು 10 ಬೀಜ ಬುತ್ತಿ ಮಾಡುತ್ತಿದ್ದು, ಒಂದು ಶಾಲೆಯಲ್ಲಿ ಸುಮಾರು 300-400 ಜನ ಇದ್ದು ಅವರಿಂದ ಕೇವಲ 1 ಗಂಟೆಯ ಅವಧಿಯಲ್ಲಿ ಸುಮಾರು 4,000 ಬೀಜ ಬುತ್ತಿ ತಯಾರಾಗುತ್ತವೆ. ಅದೇ ರೀತಿ ಈ ಒಂದು ಬೀಜ ಬುತ್ತಿ ಅಭಿಯಾನ ಕೇವಲ ಕಾಲ್ವಾಡ್ ಗ್ರಾಮದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಈ ಒಂದು ಅಭಿಯಾನ ಶುರು ಮಾಡಿದರೆ ಮತ್ತೆ ನಮ್ಮ ಪರಿಸರವು ಜಾಗತಿಕ ತಾಪಮಾನ ಹಾಗೂ ಪ್ರಕೃತಿ ವಿಕೋಪಗಳಿಂದ ಆಗುವ ಅನಾಹುತಗಳಿಂದ ಆಗುವ ಅಪಾಯಗಳನ್ನು ತಪ್ಪಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವುದರ ಮೂಲಕ ಅಭಿಯಾನದ ಮಹತ್ವವನ್ನು ಸಾರಿದರು. ಮಳೆಗಾಲದ ಸಂದರ್ಭದಲ್ಲಿ ನಶಿಸಿ ಹೋದ, ಸುಟ್ಟು ಹೋದ, ಬೆಂಕಿಗೆ ಆಹುತಿಗೊಳಗಾದ ಕಾಡಿನಲ್ಲಿ ಮತ್ತೆ ಎಸೆಯುವಂತ ಒಂದು ಕಾರ್ಯಕ್ರಮ ಸೀಡ್ ಬಾಲ್ ಅಂತ ನಾವು ಕರಿತೀವಿ. ಈ ಬೀಜ ಬುತ್ತಿ ಉಂಡೆಗಳನ್ನ, ಸುಮಾರು 10,000 ಉಂಡೆಗಳನ್ನ ಕಾಲ್ವಾಡ್ ಶಾಲೆಯ ಪುಟ್ಟ ಮಕ್ಕಳು ನಾವು ರೆಡಿ ಮಾಡಿ ಅರಣ್ಯಕ್ಕೆ ಎಸೆಯೋಣ ಅಂತಂದು
ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಕರ್ನಾಟಕದಾದ್ಯಂತ ಬೇರೆ ಬೇರೆ ಶಾಲೆಗಳೆಲ್ಲವೂ ಮುಂದೆ ಬಂದು ಈ ಅಭಿಯಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಇವರೊಂದಿಗೆ ಶಾಲೆಯ ಶಿಕ್ಷಕರು ಕೂಡ ಭಾಗಿಯಾಗಿ ಈ ಬೀಜ ಬುದ್ಧಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಜಿಎಂಜೆಡರ್ ಡಾಕ್ಟರ್ ರಾಜ್ಯಾದ್ಯಂತ ಇದರ ಬಗ್ಗೆ ಅರಿವು ಮೂಡಿಸುವುದರ ಮೂಲಕ ಪರಿಸರದ ಬಗ್ಗೆ ಇರುವ ಕಾಳಜಿ ಮೆಚ್ಚುವಂತದ್ದು ಎಂದು ಹೇಳಿದ್ದಾರೆ. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದರಲ್ಲಿ ಯಾವುದೇ ರೀತಿಯ ವಿನಾಯಿತಿ ಇಲ್ಲ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕೆಂದು ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತ ಬಿಎಸ್ ಲೋಕೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇಂದು ಸಾಚಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಬೇಸಿಗೆ ಕಾಲದಲ್ಲಿ ಹೆಲ್ಮೆಟ್ ಕಡ್ಡಾಯವಲ್ಲ ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಅವುಗಳು ಸುಳ್ಳು ಸುದ್ದಿಗಳಾಗಿವೆ. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ಗೆ ಸಂಬಂಧಿಸಿದಂತೆ ಯಾವುದೇ ವಿನಾಯಿತಿಯನ್ನು ನೀಡಲಾಗಿಲ್ಲ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಸವಾರಿ ಮಾಡಬೇಕು, ಇಲ್ಲದಿದ್ದಲ್ಲಿ ಮೋಟಾರ್ ವಾಹನ ಕಾಯ್ದೆಗೆ ಅನುಗುಣವಾಗಿ ಕಡ್ಡಾಯವಾಗಿ ಕ್ರಮ ಜರುಗಿಸುತ್ತೇವೆ ಎಂದರು. ಕಳೆದ 2-3 ದಿವಸಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇದನ್ನು ಉಪಯೋಗಿಸ್ಕೊಂಡು ವಾಟ್ಸಪ್ಗಳಲ್ಲಿ ಬೇರೆ ಬೇರೆ ಮೀಡಿಯಾಗ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಸಿಗೆ ಕಾಲ ಬರ್ತಾರದ್ರಿಂದ ಮಹಾನಗರಗಳಲ್ಲಿ ಹೆಲ್ಮೆಟ್ಟು ಕಡ್ಡಾಯ ಇಲ್ಲ ಎನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದು ಸುಳ್ಳು ಸುದ್ದಿ. ಇದು ಯಾವುದೇ ರೀತಿಯಿಂದ ಸರ್ಕಾರವು ಹೆಲ್ಮೆಟ್ ಧರಿಸಿದ ವಿನಾಯಿತಿಯನ್ನು ನೀಡಿಲ್ಲ. ಎಲ್ಲ ಕರ್ನಾಟಕದಾದ್ಯಂತ ಹೆಲ್ಮೆಟ್ ಏನು ರೂಲ್ಸ್ ಇದೆ ಕಾಣಿದೆ ಅದು ಅದೇ ರೀತಿ ನಡೀತಾ ಇದೆ. ಯಾವುದೇ ಬೇಸಿಗೆ ಕಾಲಕ್ಕೆ ಅಂತ ಯಾವುದೇ ವಿನಾಯಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಯಾರೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಈ ಸುದ್ದಿಯನ್ನು ನಂಬಬಾರದು. ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ, ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೇ ಇರುತ್ತೆ. ಯಾರೇ ವ್ಯಕ್ತಿ ಹೆಲ್ಮೆಟ್ ಇಲ್ಲದಲ್ಲೇ ವಾಹನ ಚಾಲನೆ ಮಾಡ್ತಾರೆ, ಖಂಡಿತವಾಗಿ ನಾವು ಮೋಟಾರು ವಾಹನ ಕಾಯ್ದೆ ಪ್ರಕಾರ ಕ್ರಮವನ್ನು ಜರುಗಿಸ್ತೀವಿ. ಮನುಷ್ಯನಂತೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದ್ದು ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಶ್ರೀಪತಿ ನಗರ ಸಿದ್ದಾರೂಢ ಮಠದ ಜಗದಾತ್ಮಾನಂದ ಸ್ವಾಮೀಜಿ ಹೇಳಿದರು. ರಾಮದುರ್ಗ್ ತಾಲೂಕಿನ ಮುದಕವಿ ಗ್ರಾಮದಲ್ಲಿ ಇಂದು ಫ್ರೆಂಡ್ಸ್ ಗ್ರೂಪ್ ಮುದಕವಿ ತಂಡದ ಸದಸ್ಯರು ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಉಣಿಸುವುದಕ್ಕಾಗಿ ನಿರ್ಮಿಸಿದ್ದ ತೊಟ್ಟಿಗಳಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮುದಕವಿ ಗ್ರಾಮವು ಸುತ್ತಲೂ ಗುಡ್ಡಗಳಿಂದ ಅನಾವರಣಗೊಂಡಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗುವುದನ್ನು ಅರಿತ ಇಲ್ಲಿನ ಯುವಕರು ಪಕ್ಷಿಗಳಿಗೆ ನೀರು ಉಣಿಸುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ನೆರವಾಗಿದ್ದು ಇತರರಿಗೆ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಮದೂರ್ ಕಲ್ಚರಲ್ ಟ್ರಸ್ಟ್ ಸದಸ್ಯ ರಾಮಚಂದ್ರ ಅದ್ವಾಡ್, ಗ್ರಾಮದ ಜೀವಪ್ಪ ಕಡ್ಡಿ, ಉಮೇಶ್ ಏಣಿ, ಯೋಧ ಶರಣು, ರಾಜ್ ದಳವಾಯಿ, ಚಿದಾನಂದ್ ರಕ್ಷಿ, ವಹೀದ್ ಕಾಜಿ, ರುದ್ರಪ್ಪ, ಮಂಜುನಾಥ್ ಬಸು, ಶಶಿಕಾಂತ್, ರವಿ, ಸುರೇಶ್ ಮತ್ತು ಫ್ರೆಂಡ್ಸ್ ಗ್ರೂಪ್ ಪದಕವಿ ಸದಸ್ಯರು ಹಾಜರಿದ್ದರು. ಸಿರುಗುಪ್ಪ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೂತನವಾಗಿ ಉಚಿತ ಬಸ್ ಸಂಚಾರಕ್ಕೆ ಶಾಸಕ ಎಂಎಸ್ ಸೋಮಲಿಂಗಪ್ಪ ಚಾಲನೆ ನೀಡಿದರು. ಸಿರುಗುಪ್ಪ ತಾಲೂಕಿನ ಸಿದ್ದಪ್ಪ ನಗರದಲ್ಲಿರುವ ಹಣ್ಣೂರಮ್ಮ ಮತ್ತು ತೆಕ್ಕಲಕೋಟೆ ಎಂ ಸಿದ್ದಪ್ಪ ಪದವಿ ಕಾಲೇಜು ಆವರಣದಲ್ಲಿ ನೂತನ ಉಚಿತ ಬಸ್ಗೆ ಶಾಸಕ ಎಂಎಸ್ ಸೋಮಲಿಂಗಪ್ಪ ಗ್ರೀನ್ ಸಿಗ್ನಲ್ ನೀಡಿದರು. ಇಳಕಲ್ ತಾಲೂಕಿನ ಗೂಡೂರು ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇಳಕಲ್ ತಾಲೂಕಿನ ಗೂಡೂರು ಎಸಿ ಗ್ರಾಮ 25,000 ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದ್ದು ಹೋಬಳಿ ಕೇಂದ್ರವಾಗಿ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ಅದಕ್ಕೆ ಸ್ಪಂದಿಸಿರುವ ತಾಲೂಕು ಆಡಳಿತ ಶೀಘ್ರದಲ್ಲೇ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರಿಂದ ಧರಣಿ ಸತ್ಯಾಗ್ರಹ ಹಿಂಪಡೆದರು. ಕರವೇ ಜಿಲ್ಲಾಧ್ಯಕ್ಷ ರಮೇಶ್ ಬುದ್ನೂರ್, ತಾಲೂಕು ಅಧ್ಯಕ್ಷ ರಂಜಾನ್ ನದಾಫ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಫೀಕ್ ಇಟ್ಗಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಜಂಗಮ ಸಮುದಾಯ ಬೇಡ, ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ರಾಜ್ಯವನ್ನು ಒತ್ತಾಯಿಸಲು ಬರುವ ಮಾರ್ಚ್ 8 ಬೆಂಗಳೂರಿನಲ್ಲಿ ರಾಜ್ಯ ಬೇಡ ಜಂಗಮರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಮಹಂತೇಶ್ ಮಠ್ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾವೇಶದಂದು ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಹಕ್ಕೊತ್ತಾಯ ಒತ್ತಾಯಿಸಲಾಗುವುದು. ಈ ಬೃಹತ್ ಸಮಾವೇಶಕ್ಕೆ ಹುಣಗುಂದ ತಾಲೂಕಿನ ಜಂಗಮ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಅವರು ತಿಳಿಸಿದರು. ಎಂಎಸ್ ಮಠ್, ಗಂಗಯ್ಯ ವಸ್ತ್ರದ್, ವೀರಭದ್ರಯ್ಯ ಗಣಾಚಾರಿ, ನವೀನ್ ಹಿರೇಮಠ್, ಬಸವರಾಜ್ ಕಂಬಾಳಿ ಮಠ್, ಸಂಗಮೇಶ್ ಮಠ್, ವಿರೂಪಾಕ್ಷಯ್ಯ ಹಿರೇಮಠ್, ವೀರಭದ್ರಯ್ಯ ಹೊಸಮಠ್, ಶೇಖರಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಧಗ ಧಗಿಸುವ ಶಕೆಯನ್ನು ನಿಮ್ಮಿಂದ ತಡೆಯಲಾಗುತ್ತಿಲ್ಲವೇ? ರಾತ್ರಿ ಸುಖ ನಿದ್ರೆ ಮಾಡಲು ಆಗುತ್ತಿಲ್ಲವೇ? ಶಕೆಯ ಸಂಕಷ್ಟಕ್ಕೆ ಮನೆಯಲ್ಲಿ ಇರಲು ಆಗುತ್ತಿಲ್ಲವೇ? ಇನ್ವರ್ಟರ್ ಎಸಿಗಳು ಕೆಲಸ ಮಾಡುತ್ತಿಲ್ಲವೇ? ಇನ್ನು ಮುಂದೆ ಚಿಂತೆ ಬಿಡಿ. ಯಾವುದೇ ಸಾಮಾನ್ಯ ಫ್ಯಾನ್ಗಳಿಗೆ ಸಾಟಿ ಇಲ್ಲದ ಎಂತಹ ಶಾಕ್ ಸರ್ಕ್ಯೂಟ್ಗಳಿಗೆ ಜಗ್ಗದ ನಮ್ಮ ಟವರ್ ಫ್ಯಾನ್.
ನಮ್ಮ ಟವರ್ ಫ್ಯಾನ್ ಅಧಿಕ ವೆಚ್ಚವಿಲ್ಲ. ಇದರ ವಿಶೇಷ ಏನೆಂದರೆ ಇತರ ಫ್ಯಾನ್ಗಳಿಗಿಂತ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳಿಂದ ನಿಮಗೆ ಬೇಕಾದಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟರ್ ಶಕ್ತಿಗೆ ಬೇರೆ ಯಾವುದೇ ಹೋಲಿಕೆ ಇಲ್ಲ. 4 ದಿಕ್ಕಿನಲ್ಲಿ ತಣ್ಣನೆಯ ಗಾಳಿಯನ್ನು ಸುಸುತ್ತದೆ. ಈ ಟವರ್ ಫ್ಯಾನ್ ಮನೆಯ ತುಂಬೆಲ್ಲ ತಂಗಾಳಿಯನ್ನು ಸುಸುತ್ತದೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು. ಟೇಬಲ್ ಫ್ಯಾನ್ ಪಕ್ಕದಲ್ಲಿ ಮಕ್ಕಳು ಆಡುತ್ತಿರುವಾಗ ಕೈ ಹಾಕಿ ಗಾಯ ಮಾಡಿಕೊಳ್ಳಬಹುದು, ಆದರೆ ಈ ಟವರ್ ಫ್ಯಾನ್ನಲ್ಲಿ ಅದರ ಭಯನೇ ಇಲ್ಲ. ಇದರ ಫ್ಯಾನ್ ಕೈಗೆ ತಾಕದಂತೆ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವೇ ಅಲ್ಲ, ನಮ್ಮ ಟವರ್ ಫ್ಯಾನ್ಗೆ 2 ವರ್ಷ ಗ್ಯಾರಂಟಿಯೂ ಇದೆ. ನಮ್ಮ ಟವರ್ ಫ್ಯಾನ್ 3 ಕಡೆಯೂ ಪ್ಲಾಸ್ಟಿಕ್ ಕೋಟಿಂಗ್ ನಿಂದ ನಿರ್ಮಾಣ ಮಾಡಲಾಗಿದ್ದು ಶಾಕ್ ಹೊಡೆಯುತ್ತದೆ ಎನ್ನುವ ಭಯವೇ ಬೇಡ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಟು ಟೆಲಿಶಾಪಿಂಗ್, ಇಟ್ಸ್ ಮೈ ಚಾಯ್ಸ್. ಇವತ್ತು ನಾವು ಆಕರ್ಷವಾದ ಕಡಿಮೆ ಬೆಲೆಯ ಗುಣಮಟ್ಟದ ವಸ್ತುವೊಂದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದು ಆಶ್ಚರ್ಯ ಚಿಕಿತ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ನಮ್ಮಲ್ಲಿ ಮಾತ್ರ. ಈ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಟವರ್ ಫ್ಯಾನ್. ಮನೆಯಲ್ಲಿ ಫ್ಯಾನ್ ಇರ್ಬೋದು, ಎಸಿ ಇರ್ಬೋದು, ಅಷ್ಟೇ ಅಲ್ಲದೆ 2 ಫ್ಯಾನ್ಗಳು ಇರ್ಬೋದು. ಆ 2 ಫ್ಯಾನ್ಗಳು ಇದ್ದರೂ ಕೂಡ ತಣ್ಣನೆಯ ಗಾಳಿಯೂ ಬಾರದು ಮತ್ತು ನೆಮ್ಮದಿಯ ನಿದ್ರೆಯೂ ಬಾರದು. ನಿಜ ನಿಜಾನೇ ಹೇಳಿದೆ ಸಲೀನಾ. ಮುಖ್ಯವಾಗಿ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಬೇಕೆಂದರೆ ಫ್ಯಾನ್ ವರ್ಕ್ ಆಗುವುದಿಲ್ಲ, ಎಸಿ ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆಲ್ಲದಕ್ಕೂ ಗುಡ್ ಬೈ ಹೇಳಲು ಒಂದು ಸೊಲ್ಯೂಷನ್ ಇಲ್ಲಿದೆ ನೋಡಿ. ಇದಕ್ಕೆ ಸೊಲ್ಯೂಷನ್ ನಮ್ಮ ಕಡೆಯಿಂದ ಬ್ರ್ಯಾಂಡೆಡ್ ಕೂಲಿಂಗ್ ಟವರ್ ಫ್ಯಾನ್. ಇದಲ್ಲದೆ ನಮ್ಮ ಫ್ಯಾನ್ನಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದು ಏನು ಗೊತ್ತಾ? ಲೆಸ್ ವೇಟ್ ಫ್ಯಾನ್. ಸೊ ಅದನ್ನು ಯಾರು ಬೇಕಾದರೂ ಬಳಕೆ ಮಾಡಬಹುದು. ಮಕ್ಕಳು, ಮಹಿಳೆಯರು ಯಾರು ಬೇಕಾದರೂ ಸುಲಭವಾಗಿ ಎತ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ನಾವು ಪಿಕ್ನಿಕ್ ಮಜಾ ಮಾಡುವುದಕ್ಕೆ ಹೊರಗಡೆ ಹೋದಾಗ ಟೇಬಲ್ ಫ್ಯಾನ್ ಮತ್ತು ಇತರ ಫ್ಯಾನ್ಗಳನ್ನು ಎತ್ತಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡ್ ಅಟ್ ದ ಲೋವರ್ ಫ್ಯಾನ್ ನಮಗಾಗಿ ಪರಿಚಯಿಸುತ್ತದೆ. ಯಾರು ಇನ್ನೂ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಇದನ್ನು ನೀವು ಈಗಲೇ ಖರೀದಿಸಬೇಕೆ? ಹಾಗಾದರೆ ನಿಮ್ಮ ಟಿವಿಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನಮ್ಮ ಟವರ್ ಫ್ಯಾನ್ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ. ಪರಿಣಾಮ ಬೇರೆ ಫ್ಯಾನ್ಗಳ ಬಗ್ಗೆ ಹೇಳಬೇಕೆಂದರೆ ಮೇಲೆ ಇರುವ ಫ್ಯಾನ್ ಅದೆಷ್ಟೇ ಜೋರು ಗಾಳಿ ಬೀಸಿದರೂ ಅದು ಬಂದು ನೆಲಕ್ಕೆ ಹತ್ತಲ್ಲ ಮತ್ತು ಮನೆಯ ತುಂಬಾ ಹರಡಲ್ಲ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಪರಿಚಯಿಸುತ್ತಿದೆ. ಇದರ ಬಗ್ಗೆ ಹೇಳಬೇಕೆಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ. ಇದು ಏನು ಮಾಡುತ್ತಂದ್ರೆ, ಶಕೆಯಿಂದ ಕೂಡಿದ ಗಾಳಿಯನ್ನು ತೆಗೆದುಕೊಂಡು ತಣ್ಣನೆಯ ಗಾಳಿಯನ್ನು ಹೊರಸೂಸುತ್ತದೆ. ಅದಕ್ಕೆ ಇದರಿಂದ ಶಕೆಯೇ ಆಗುವುದಿಲ್ಲ. ವಾವ್, ಟವರ್ ಫ್ಯಾನ್ ಬಳಸಿದ್ರೆ ಶಕೆ ಚಿಂತೆ ಇಲ್ಲ ಬಿಡು. ಹಾಗಾದ್ರೆ ಓಕೆ. ಅದಷ್ಟೇ ಅಲ್ಲ, ಈ ಟವರ್ ಫ್ಯಾನ್ ಅನ್ನು ಟೆಲಿಶಾಪಿಂಗ್ 2 ವರ್ಷದವರೆಗೆ ವಾರಂಟಿ ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಅದ್ಭುತವಾದ ಪ್ರಾಡಕ್ಟ್ 2 ವರ್ಷ ವಾರಂಟಿ ಇದೆ. ಮತ್ತು 2 ವರ್ಷ ವಾರಂಟಿ ಅಷ್ಟೇ ಅಲ್ಲದೆ ಈ ಟವರ್ ಫ್ಯಾನ್ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಬೀಸುತ್ತದೆ. ಇದನ್ನೇನಾದ್ರೂ ಹಾಲ್ನಲ್ಲಿ ಇಟ್ಟರೆ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಮೂಲೆ ಮೂಲೆಗೂ ಹೋಗಿ ಮುಟ್ಟುತ್ತದೆ. ವಾವ್, ಉಳಿದ ಫ್ಯಾನ್ಗಳು 10 ಫೀಟ್ 15 ಫೀಟ್ ವರೆಗೂ ಗಾಳಿ ಬೀಸುತ್ತದೆ. ಆದ್ರೆ ಈ ಫ್ಯಾನ್ 25 ಫೀಟ್ ವರೆಗೂ ಗಾಳಿ ಬೀಸುವುದು ದೊಡ್ಡ ವಿಷಯ. ನೋಡು, ಇದು ಅಷ್ಟೇ ಅಲ್ಲಮ್ಮ, ಇನ್ನೊಂದು ಪ್ರಮುಖ ವಿಷಯವಿದೆ. ಏನೆಂದು ಯೋಚನೆ ಮಾಡ್ತಿದ್ಯಾ? ಲೆಸ್ ವೇಟ್. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಈಗ ನೋಡು, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ, ಅನ್ನೋಕೆ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅತಿಥಿಗಳು ಬರ್ತಾರೆ. ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಥಿಗಳು ಬಂದ್ರೆ ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ ಮತ್ತು ಬೇರೆ ತೂಕದ ಫ್ಯಾನ್ಗಳನ್ನು ಒಯ್ಯಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ರೆ ನಮ್ಮ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಇದ್ರೆ ಅಂತಹ ತೊಂದರೆ ಬರುವುದೇ ಇಲ್ಲ. ಯಾಕೆಂದ್ರೆ ಈ ಫ್ಯಾನ್ ಅನ್ನು ಸುಲಭವಾಗಿ 2 ಕೆಜಿ ತೂಕದ ಮಗುವನ್ನು ಎತ್ತಿಕೊಂಡಂತೆ ಎತ್ಕೊಳ್ಬಹುದು. ಜೊತೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಕ್ಷಣವಿರುವ ಈ ಫ್ಯಾನ್ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಫ್ಯಾನ್ ಆರ್ಡರ್ ಮಾಡಿ.
ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಮತ್ತು ಟೆಲಿ ಶಾಪಿಂಗ್ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿಬೈನ್ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. 100% ವ್ಯಾಲಿಡ್ ಫಾರ್ ಮನಿ. ಓಕೆ, ಇದರಷ್ಟೇ ವಾರಂಟಿ ಇರೋ ಸೂಪರ್ ಇರೋ ಸೀಲಿಂಗ್ ಫ್ಯಾನ್ ತಗೊಳಕ್ಕೆ ಹೋದ್ರೆ ಎಷ್ಟು ರೇಟಿಗೆ ಸಿಗುತ್ತೆ? ನಾವು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಸಾದಾ ಫ್ಯಾನ್ ತಗೋಬೇಕಂದ್ರೆ 600-900 ಬೀಳುತ್ತೆ. ಅದಕ್ಕೆ ಬದಲಾಗಿ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಸಿಗುತ್ತೆ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. ಈ ಟವರ್ ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ ಮೂರು ರೀತಿಯ ಆಕ್ಷನ್ ಇದೆ. ಅದು ಹೇಗೆ ಅಂದರೆ ಲೋ, ಮೀಡಿಯಂ, ಹೈ. ಅದು ಅಲ್ಲದೆ ಗಾಳಿಯ ದಿಕ್ಕನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋಕ್ಕೆ ಮೇಲೆ ಒಂದು ಬಟನ್ ಇದೆ. ಇದರಿಂದ ಮನೆಯ ತುಂಬ ಗಾಳಿ ಸುತ್ತಿ ತಂಪಾಗಿರಿಸುತ್ತದೆ. ಇದು ನಮ್ಮ ಟೆಲಿ ಶಾಪಿಂಗ್ನ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಇಂತಹ ಅದ್ಭುತವಾದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 2 ವರ್ಷದವರೆಗೆ ವಾರಂಟಿ ಇದೆ. ಸೊ ಇಂತಹ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳದೆ ಮಿಸ್ ಕಾಲ್ ಕೊಡಿ, ಆರ್ಡರ್ ಮಾಡಿ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. 100% ವ್ಯಾಲಿಡ್ ಫಾರ್ ಮನಿ. ನಮ್ಮ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ವಿಶೇಷವಾಗಿ ಏನ್ ಫ್ಯೂಚರ್ಸ್ ಇದೆ ನೋಡೋಣ ಬನ್ನಿ. 1. ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರ ಫ್ಯಾನ್ ತೆಗೆದುಕೊಂಡ್ರೆ ಅದನ್ನು ಮನೆಯಲ್ಲಿ ಅಳವಡಿಸೋದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದ್ರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ಒಯ್ದಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಮುಗೀತು. ವಾವ್, ತುಂಬಾ ಚೆನ್ನಾಗಿ ಹೇಳಿದೆ ಪರಿಣಾಮ್. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಎಸಿ ಮತ್ತು ಕೂಲರ್ ಇಂತ ಎಲ್ಲಾ ವಸ್ತುಗಳನ್ನು ಬಿಡಿ. ನಾವು ನಿಮಗೆ ಪರಿಚಯಿಸುತ್ತಿರುವ ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣಾಮ್? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ವಾವ್, ಸೂಪರ್ ಆದ ವಿಷಯ ಅಲ್ವಾ ಇದು? ಅಂದ್ರೆ ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದು ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲ್ನಲ್ಲಿ ಬೇಕಾದ್ರೆ, ಕಿಚನ್ ಅಲ್ಲಿ ಬೇಕಾದ್ರೆ, ಬೇರೆ ಬೇರೆ ರೂಮ್ ನಲ್ಲೂ ಬೇಕಾದ್ರೆ ಅದರಲ್ಲಿ ಆರಾಮಾಗಿ ಒಯ್ದಿಡಬಹುದು. ವಾವ್, ಸೂಪರ್. ಹಾಗಾದ್ರೆ 4th ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ಮುಖ್ಯವಾದ ವಿಷಯ. ಅದೇನೆಂದ್ರೆ ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ರಿ, ಪವರ್ ಕಟ್ ಆದಾಗ ಅಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಎಕ್ಸಾಕ್ಟ್ಲಿ. ಇನ್ನೊಂದು ಏನಂದ್ರೆ ಡುಪ್ಲಿಕೇಟ್ ಟವರ್ ಫ್ಯಾನ್ ಕೂಡ ಇರುತ್ತವೆ. ಅವೆಲ್ಲ ಸ್ವಲ್ಪ ತೊಂದರೆ ಆದ್ರೂ ಸ್ಲೋ ಆಗುತ್ತವೆ. ಇದೆಲ್ಲ ಸಮಸ್ಯೆ ನಿಮ್ಗೆ ಆಗದ ಹಾಗೆ ನಮ್ಮ ಟೆಲಿ ಶಾಪಿನಲ್ಲಿ 2 ವರ್ಷಕ್ಕೆ ವಾರಂಟಿ ಕೊಡುತ್ತಿದ್ದೇವೆ ನಮ್ಮ ಟವರ್ ಫ್ಯಾನ್ ಗೆ. ಅಮೇಝಿಂಗ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಮ್ಮ ಸೂಪರ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 1400 RPM ನಿಂದ 140 ವ್ಯಾಟ್ಸ್ ವರೆಗಿನ ಪವರ್ ನಲ್ಲಿ ಸೂಪರ್ ಗಾಳಿಯನ್ನು ಕೊಡುತ್ತದೆ. ಸೂಪರ್ ಇದೆ ಅಲ್ವಾ? ಇದಷ್ಟೇ ಅಲ್ಲದೆ ಇದರಲ್ಲಿ 3-speed ಕಂಟ್ರೋಲ್ ಇದ್ದು ಅವುಗಳ ಮೂಲಕ ನಿಮಗೆ ಕಡಿಮೆ ಗಾಳಿ ಬೇಕಾದಾಗ ಲೋ ಇಡಬಹುದು, ಸ್ವಲ್ಪ ಮೀಡಿಯಂ ಬೇಕಾದಾಗ ಮೀಡಿಯಂ ಇಡಬಹುದು, ಅದಲ್ಲದೆ ಹೆಚ್ಚು ಗಾಳಿ ಬೇಕು ಅಂದ್ರೆ ಹೈ ಸ್ಪೀಡ್ ಕೂಡ ಇಡಬಹುದು. ಇದಲ್ಲದೆ ಈ ಹಾಲ್ ಅಲ್ಲಿ ಎಲ್ಲಾ ಕಡೆ ತಿರುಗಿ ಗಾಳಿ ಬೀಸಬೇಕಂದ್ರೆ ಸ್ವಿಂಗ್ ಆಪ್ಷನ್ ನಲ್ಲಿ ಆನ್ ಮಾಡಬೇಕು. ಆದ್ದರಿಂದ ಎಲ್ಲಾ ಕಡೆ ಗಾಳಿಯು ಸ್ಪ್ರೆಡ್ ಆಗುತ್ತೆ. ವಾವ್, ಪರ್ಫೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ 25 ಅಡಿವರೆಗೆ ಗಾಳಿಯನ್ನು ಬೀಸುತ್ತದೆ. ಯೋಚನೆ ಮಾಡಿ, ಎಸಿ ಆದ್ರೆ 10 ಅಡಿಯವರೆಗೂ ಬೀಸಬಹುದು, ಫ್ಯಾನ್ ಆದ್ರೆ 10.15 ಅಡಿಯವರೆಗೆ ಬೀಸಬಹುದು. ಆದರೆ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಲ್ಲಿ 25 ಅಡಿಯವರೆಗೂ ಗಾಳಿಯನ್ನು ಬೀಸುತ್ತದೆ. ಇನ್ನೊಂದೇನಂದ್ರೆ ಇತರ ಫ್ಯಾನ್ ಗಳಿಗಿಂತ ಇತರ ಪಾರ್ಟ್ಸ್ ಕಿತ್ತು ಬಿಡುತ್ತೇವೆ ಅನ್ನುವ ಭಯವೇ ಬೇಡ. ಇಟ್ಸ್ ಕಂಪ್ಲೀಟ್ಲಿ ಇನ್ ಅನ್ಬ್ರೇಕಬಲ್ ABC ಪ್ಲಾಸ್ಟಿಕ್ ನಿಂದ ತಯಾರಿಸಲ್ಪಟ್ಟಿದೆ. ನೀವು ಎಷ್ಟೇ ಕೆಳಗೆ ಎಸೆದರೂ ಸಣ್ಣ ಸ್ಕ್ರಾಚ್ ಕೂಡ ಆಗುವುದಿಲ್ಲ. ಅಮೇಜಿಂಗ್ ಫೀಚರ್ಸ್ ಇರೋ ಮತ್ತು ಇಷ್ಟು ಬ್ಯೂಟಿಫುಲ್ ಇರೋ ಟವರ್ ಫ್ಯಾನ್ ಯಾರಾದರೂ ಮಿಸ್ ಮಾಡ್ಕೊಳ್ತಾರಾ? ಯಾರು ಮಾಡುವುದಿಲ್ಲ. ಈ ಕೂಡಲೇ ಸ್ಮಾರ್ಟ್ ಆದ ಡಿಸೈನ್ ತಕ್ಕೊಳ್ಳಿ. ಟಿವಿ ಡಿಸ್ಪ್ಲೇ ಮೇಲೆ ಬರುತ್ತಿರುವ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಟೆಲಿ ಶಾಪಿಂಗ್
ಬ್ರ್ಯಾಂಡೆಡ್ ಕೂಲ್ ಏರ್ ಟವರ್ ಫ್ಯಾನ್ ಬೇರೆ ಯಾವ ಫ್ಯಾನ್ನಲ್ಲಿಯೂ ಇರದ ಸೂಪರ್ ಲಕ್ಷಣ ಇದರಲ್ಲಿ ಏನಿದೆ ಅಂದರೆ, ಬೇಸಿಗೆ ಸೆಕೆ ತಡೆಯದೆ ಸೀಲಿಂಗ್ ಫ್ಯಾನ್, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಯೂಸ್ ಮಾಡ್ತೀವಿ, ಆದರೆ ಅವುಗಳ ಗಾಳಿಯು ಸರಿಯಾಗಿ ಬೀಸುವುದಿಲ್ಲ. ಆದರೆ ಈ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ನಲ್ಲಿ ಸೂಪರ್ ಇರೋ ಒಂದು ವಿಷಯ ಇದೆ. ಪರಿಣಾಮ ಒಂದು ಅಡಿ ಎರಡು ಅಡಿ ಅಲ್ಲ, 25 feet ದೂರದವರೆಗೂ ಕೂಡ ನಮ್ಮ ಬ್ರ್ಯಾಂಡೆಡ್ ಫ್ಯಾನ್ ಸೂಪರ್ ಆಗಿ ಗಾಳಿ ಬೀಸುತ್ತದೆ. ಈಗ ನೋಡೋಣ, ಅವಳು ಅಲ್ಲಿ ದಿಂಬಿನ ಪಕ್ಕ ಕೂತಿದ್ದಾಳೆ, ಆದರೆ ಫ್ಯಾನ್ ಇಲ್ಲಿದೆ. ಇಲ್ಲಿ ಫ್ಯಾನ್ ಆನ್ ಮಾಡಿದರೆ ಅಲ್ಲಿವರೆಗೂ ಗಾಳಿ ಹೋಗುತ್ತದೆಯೋ ನೋಡೋಣ. ಎಸ್, ನೂರಕ್ಕೆ ನೂರು ಸತ್ಯ. ಹೇಳಬೇಕೆಂದರೆ ನಾನು ಶಿಮ್ಲಾದಲ್ಲಿ ಈ ದಿನ ಅಥವಾ ಕರ್ನಾಟಕದಲ್ಲಿ ಈ ದಿನ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಂಪು ಗಾಳಿ ಬೀಸುತ್ತದೆ. ಈಗ ನನ್ನ ಕೂದಲುಗಳಿಗೆ ಕಂಟ್ರೋಲೇ ಇಲ್ಲ, ಅಷ್ಟು ಗಾಳಿ ಬರುತ್ತದೆ. ಇದನ್ನು ನೋಡಿದರೆ ಈ ಪ್ರಾಡಕ್ಟ್ ಎಷ್ಟು ಸೂಪರ್ ಅನ್ನೋದು ತಿಳಿಯಬಹುದು. ಸೊ ಏನೇ ಆದರೂ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. ಸೊ ಇನ್ಮೇಲೆ ಈ ಸೀಲಿಂಗ್ ಫ್ಯಾನ್ಗಳಿಗೆ ಬೈ, ಟವರ್ ಫ್ಯಾನ್ಗೆ ಹಾಯ್. ಈ ನಮ್ಮ ಟೆಲಿಬೈ ಟವರ್ ಫ್ಯಾನ್ ಹೇಗೆ ಪರಿಚಯಿಸುತ್ತಿದೆ ಅಂದರೆ, ಈಗ ನಿಮ್ಮ ರೂಮ್ನಲ್ಲಿ ಒಂದು ಫ್ಯಾನ್ ಅಲ್ಲದೆ ಎರಡು ಫ್ಯಾನ್ ಬಳಸಿದ್ರು ಕೂಡ ಸೆಕೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ. ಬೆಡ್ರೂಮಲ್ಲೇ ಆಗಲಿ, ಲಿವಿಂಗ್ ರೂಮ್ನಲ್ಲೇ ಆಗಲಿ, ಡ್ರಾಯಿಂಗ್ ರೂಮಲ್ಲೇ ಆಗಲಿ, ಒಂದು ಫ್ಯಾನ್ ಅಲ್ಲದೆ ಎರಡು ಫ್ಯಾನ್ ಬಳಕೆ ಮಾಡಿದ್ರೂ ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಗೆ ತನ್ನಿ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್. ಈಗ ನೀವು ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಎಲ್ಲಾ ಧೂಳನ್ನು ಅದೇ ಹಿಡಿದಿಟ್ಟುಕೊಳ್ಳುತ್ತೆ. ಅದೇ ಹಿಡಿಯೋದು ಅಷ್ಟೇ ಏಕೆ? ಮೂರು ದಿನಕ್ಕೊಮ್ಮೆ ಮೇಲೆ ನಿಂತು ಸ್ವಚ್ಛ ಮಾಡೋದು ಎಂತ ಕಷ್ಟ, ಅದನ್ನು ಕ್ಲೀನ್ ಮಾಡಿಸೋಕೆ ಎಕ್ಸ್ಟ್ರಾ ಹಣ ಕೊಡಬೇಕಲ್ವಾ? ಇದೆಲ್ಲ ಬಿಡಿ, ಮುಖ್ಯವಾಗಿ ಇನ್ನೊಂದು ವಿಷಯ, ಇದರಿಂದ ಅಸ್ತಮಾ, ಶೀತ ಮತ್ತು ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಮೂರು ಸೀಲಿಂಗ್ ಫ್ಯಾನ್ ಇದ್ವು, ಅದನ್ನು ಕ್ಲೀನ್ ಮಾಡಲು ಹೋಗಿ ನಾನೇ ಡಸ್ಟ್ ಅಲರ್ಜಿ, ಅಸ್ತಮಾ ತೊಂದರೆ ನಾನೇ ಅನುಭವಿಸಿದ್ದೀನಿ. ಸೀಲಿಂಗ್ ಫ್ಯಾನ್ ಅನ್ನು ರೂಮ್ನಲ್ಲಿ ಇಟ್ಟರು, ಎಸಿ ರೂಮಲ್ಲಿ ಇಟ್ಟರು ಎಲ್ಲ ಧೂಳನ್ನು ಅದೇ ಹಿಡ್ಕೊಳ್ಳುತ್ತೆ, ಅದನ್ನು ಕ್ಲೀನ್ ಮಾಡಲು ಸಾಕು ಸಾಕಾಗಿ ಹೋಗುತ್ತೆ. ಟೇಬಲ್ ಫ್ಯಾನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲವನ್ನು ಬಿಚ್ಚಿ ಸ್ವಚ್ಛಗೊಳಿಸಬೇಕು, ಇದು ದೊಡ್ಡ ಕಷ್ಟ. ಖಂಡಿತ, ಇದೆಲ್ಲ ಕಷ್ಟವನ್ನು ಯಾಕೆ ಪಡಬೇಕು? ಅದಕ್ಕಾಗಿ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ ಅಲ್ಲ, ಅದೇ ಸೂಪರ್ ಆದ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಅದ್ಭುತವಾದ ಫ್ಯಾನ್ಗೆ 2 years ವಾರಂಟಿ ಸಿಗುತ್ತದೆ. ಓಕೆ, ಅವಾಗಲೇ ನಾವು ಮೊದಲೇ ಹೇಳಿದ ಹಾಗೆ ಬೇರೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಾಗ ಅವು ಕೆಳಗೆ ಬಿದ್ದು ಅಥವಾ ತುಳಿದು ಒಡೆದು ಹೋಗಿಬಿಡುತ್ತವೆ. ಆದರೆ ಇಲ್ಲಿ ಅಂತಹ ಭಯವೇ ಬೇಡ, ಏಕೆಂದರೆ ಇದು ಒಂದು ಅನ್ಬ್ರೇಕೇಬಲ್. ಎಸ್, ಕೈ ಜಾರಿ ಬಿದ್ದರೂ ಕೂಡ ಇದು ಒಡೆಯುವುದಿಲ್ಲ. ಬೇಕಾದರೆ ಒಮ್ಮೆ ಟೆಸ್ಟ್ ಮಾಡಿ ಬಿಡೋಣ. ನೋ, ಒಟ್ಟು ಪ್ರೂವ್ ಮಾಡೇ ಬಿಡೋಣ. ಈಗ ಇದನ್ನು ಜೋರಾಗಿ ಕೆಳಗೆ ಬಿಡಿಸಿ ಬಿಡೋಣ, ಏನಾಗುತ್ತದೆ ನೋಡೋಣ. ಓ ಮೈ ಗಾಡ್, ಇದು ಸ್ಕ್ರಾಚ್ ಆದರೆ ಹೇಗೆ? ಆಗಿರುವುದಿಲ್ಲ, ಸ್ಕ್ರಾಚ್ ಕೂಡ ಆಗಿರುವುದಿಲ್ಲ. ಓಕೆ ಓಕೆ, ಏ ಓ ಮೈ ಗಾಡ್, ಒಂದ್ ಸ್ವಲ್ಪವೂ ಸ್ಕ್ರಾಚ್ ಆಗಿಲ್ಲ, ಅದೇ ಮಾದರಿಯಲ್ಲಿ ಅದೇ ರೀತಿ ಇದೆ, ನಮ್ ಕಣ್ಗಳೇ ನಂಬೋದಿಲ್ಲ, ಇದಕ್ಕೆ ಏನು ಆಗೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಅನ್ಬ್ರೇಕೇಬಲ್. ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೂ ಬೇಕೇ? ಖಂಡಿತ, ನೀವು ಇದನ್ನು ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಮಾಡಿ. ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್, ಈ ಫ್ಯಾನ್ನಲ್ಲಿ ಏನಿದೆ ಅಂತ ಕೇಳ್ತೀರಾ? ಇದರಲ್ಲಿ ಹಲವಾರು ಫೀಚರ್ಸ್ ಇರೋದನ್ನ ನಾವು ನೋಡ್ತೀವಿ. ಅವೆಲ್ಲ ಏನು ಅನ್ನೋದನ್ನ ಇವರು ಹೇಳ್ತಾರೆ. ನಾವು ಹೇಳಿರುವ ಮುಖ್ಯವಾದ ಫ್ಯೂಚರ್, ಒಂದು, ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರೆ ಫ್ಯಾನ್ ತೆಗೆದುಕೊಂಡರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ, ಆದರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಪರ್ಣ. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಬ್ರ್ಯಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದ್ರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣ? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದರ ತೂಕ ಎಷ್ಟು ಅಂದ್ರೆ ಕೇವಲ 2 kg ಇದೆ. ಇದನ್ನು ಹಾಲಲ್ಲಿ ಬೇಕಾದ್ರೂ, ಕಿಚನ್ ಅಲ್ಲಿ ಬೇಕಾದ್ರೂ, ಬೇರೆ ಬೇರೆ ರೂಮ್ ನಲ್ಲಿ ಬೇಕಾದ್ರೆ ಆರಾಮಾಗಿ ಒಯ್ದು ಇಡಬಹುದು. ಸೂಪರ್. ಹಾಗಾದ್ರೆ 4th point ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ತುಂಬಾ ಮುಖ್ಯವಾದ ವಿಷಯ ಅದೇನಂದ್ರೆ, ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ಳಿ, ಪವರ್ ಕಟ್ ಆದಾಗ ಅಂತ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಖಂಡಿತ, ಇದರ ಇನ್ನುಳಿದ ಫ್ಯೂಚರ್ಸ್ ಮತ್ತು ಇನ್ನೂ ಸ್ಪೆಷಲ್ ವಿಷಯಗಳನ್ನು ಅವರು ಹೇಳ್ತಾರೆ.
ಎಸ್, ಇಷ್ಟೆಲ್ಲ ಫ್ಯೂಚರ್ಸ್ ಅಲ್ಲದೆ ಇನ್ನು ಎಷ್ಟೋ ಫ್ಯೂಚರ್ಸ್ ಇದ್ದು ಅದನ್ನೆಲ್ಲ ಹೇಳಿದ್ರೆ ನಮಗೆ ಶೋಭೆಯೇ ದೊರೆಯದು. ಅಷ್ಟು ಒಳ್ಳೆಯ ಫ್ಯೂಚರ್ಸ್ ನಮ್ಮ ಟವರ್ ಫ್ಯಾನ್ನಲ್ಲಿದೆ. ಇಂತಹ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ ಈಗಲೇ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಗೊತ್ತಾ? ಕೂಡಲೇ ನಿಮ್ಮ ತೆರೆಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಟೆಲಿ ಶಾಪಿಂಗ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮ ಸ್ವಂತದಾಗಿಸಿಕೊಳ್ಳಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿಸಿದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಸಿಗಳಿಗಿಂತ ಒಂದು ಸೂಪರ್ ಆದ ವಿಶೇಷತೆ ಏನ್ ಗೊತ್ತಾ? ಎಸಿಯನ್ನು ಒಂದು ಕಡೆ ಫಿಕ್ಸ್ ಮಾಡಿದರೆ ಅದು ಇರುವವರೆಗೂ ಅಲ್ಲೇ ಉಪಯೋಗ ಮಾಡಬೇಕಾಗುತ್ತದೆ. ಅದೇ ಮಾದರಿಯಲ್ಲಿ ಫ್ಯಾನ್ಗಳು ಸಾಗಣೆ ಮಾಡಲು ಸುಲಭವಾಗುವುದಿಲ್ಲ. ಆದ್ರೆ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಸುಲಭವಾಗಿ ಸಾಗಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಪಿಕ್ನಿಕ್ ಅಂತ ಹೊರಗಡೆ ಹೊರಟ್ರೆ ಇದನ್ನು ನೀವು ಯೋಚನೆ ಮಾಡದೆ ಜಾಲಿಯಾಗಿ ತೆಗೆದುಕೊಂಡು ಹೋಗಬಹುದು. ಹಲವು ರೀತಿ ಇದನ್ನ ಬಳಕೆ ಮಾಡಬಹುದು. ಇಂತಹ ಅತ್ಯುತ್ತಮ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಸೊ ಮಿಸ್ ಮಾಡದೆ ತೆರೆಯ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ನೀವು ಈ ಬ್ರಾಂಡೆಡ್ ಫ್ಯಾನ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಖುಷಿ ಪಡುತ್ತೀರಿ. ಅಧಿಕ ಗುಣಮಟ್ಟದ ಟೇಬಲ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಿರಿ. ಶೆಕೆಯ ಹವೆಯನ್ನು ಎಳೆದುಕೊಂಡು ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಇದೇ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಒಂದು ವೇಳೆ ಆಫ್ ಆದ್ರೆ ಶೆಕೆಯ ಸ್ಪ್ರೆಡ್ ಆಗುವುದನ್ನು ತಡೆಯುವುದನ್ನ ನೀವೇ ನೋಡಿ. ಇಂತಹ ಅತ್ಯುತ್ತಮವಾದ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್, ಅನ್ಬ್ರೇಕಬಲ್. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಬೇಕಾ? ಖಂಡಿತವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ದೀಪಿಕಾ, ನನಗೊಂದು ಡೌಟ್ ಇದೆ. ಒಂದು ಫ್ಯಾನ್ ಅಲ್ಲಿ ಎರಡು ಫ್ಯಾನ್ ಹೆಚ್ಚಿದ್ರು ಕೂಡ ಶೆಕೆ ಕಡಿಮೆ ಆಗುವುದಿಲ್ಲ, ಏಕೆ? ಖಂಡಿತ, ಇದು ಮಕ್ಕಳಲ್ಲಿಯೂ ಇರುವ ಪ್ರಶ್ನೆ ಆಗಿರುತ್ತದೆ. ವಾಹನಗಳ ಅತಿಯಾದ ಓಡಾಟ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯನು ಭೂಮಿಯ ಹತ್ತಿರ ಇರುತ್ತಾನೆ. ಅವಾಗ ಭೂಮಿಯು ಕಾದು ಶಕೆಯು ಆಕಾಶದ ಕಡೆ ಹೋಗುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಐದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ, ಅಥವಾ ಒಂದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೂ ಸರಿ, ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಅಲ್ಲಿಯೇ ಸುತ್ತಿ ಶಕೆ ಹೆಚ್ಚಿಸುತ್ತದೆ. ನಮ್ಮ ಟವರ್ ಫ್ಯಾನ್ ಬಳಕೆ ಮಾಡಿದ್ರೆ ಇಂಥ ಟೈಮ್ನಲ್ಲೂ ತೊಂದರೆ ಇಲ್ಲ. ಅದು ಏಕೆಂದರೆ ನಾನು ಹೇಳ್ತೀನಿ, ಅದಕ್ಕಾಗಿ ನಮ್ಮ ಟವರ್ ಫ್ಯಾನಲ್ಲಿ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಅದು ಏನಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿ. ಅವಾಗಲೇ ದೀಪಿಕಾ ಹೇಳಿದಾಗೆ ಸೀಲಿಂಗ್ ಫ್ಯಾನ್ ಮೇಲಿಂದ ಗಾಳಿಯನ್ನು ಕೆಳಗೆ ಬೀಸುವುದರಿಂದ ಸರಿಯಾಗಿ ನೆಲಕ್ಕೆ ತಗಲುವುದಿಲ್ಲ. ಆದರೆ ನಮ್ಮ ಟವರ್ ಫ್ಯಾನ್ ಕೆಳಗಿನಿಂದ ಮೇಲಕ್ಕೆ ಗಾಳಿಯನ್ನು ಪಸರಿಸುವುದರಿಂದ ಗಾಳಿಯು ಸುಲಭವಾಗಿ ಹರಡುತ್ತದೆ. ನಮ್ಮ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯನ್ನು ಲೈವ್ ಆಗಿ ಟೆಸ್ಟ್ ಮಾಡಿ ನೋಡೋಣ. ಈ ರೂಮಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಂದು ನಮ್ಮ ಟೆಂಪರೇಚರ್ ಮೆಷಿನ್ ನಿಂದ ಚೆಕ್ ಮಾಡಿ ನೋಡೋಣ. ಈಗ ಎಷ್ಟಿದೆ ಅಂದ್ರೆ ದೀಪಿಕಾ, ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಓ ಮೈ ಗಾಡ್, 35 ಡಿಗ್ರಿ ಇದೆ. ಈಗ ಎಷ್ಟಿದೆ ಅಂತ ನಮ್ಮ ಪರಿಣ ಚೆಕ್ ಮಾಡಿ ನೋಡಿದ್ದಾರೆ. ಈಗ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡಿ ನೋಡೋಣ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ. ಈಗ ನಾನು ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡ್ತೀನಿ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಹಾಗೆ ತುಂಬಾ ಚೆನ್ನಾಗಿದೆ. ಯಸ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ರಿಯಲಿ ಅನ್ಬಿಲೀವಬಲ್. ನೋಡು ಟೆಂಪರೇಚರ್ ಎಷ್ಟು ಕಡಿಮೆ ಆಗಿದೆ. ಸಮಯದಲ್ಲಿ ಕೂಡಲೇ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಯ್ತು. ಯೋಚನೆ ಮಾಡಿ, ನೀವು ಎಲ್ಲಿ ಹುಡುಕಿದರು ಇಂತಹ ಒಳ್ಳೆಯ ಫ್ರೆಶ್ ಮತ್ತು ಚಿಲ್ ಆದ ಗಾಳಿ ಸಿಗುವುದಿಲ್ಲ. ಖಂಡಿತ. ಸೊ ಇಂತಹ ಸೂಪರ್ ಆದ ಕ್ಯೂಟ್ ಆದ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿ ಬಯಸ್ತಿದ್ದೀರಾ? ಈಗಲೇ ಡಿಸ್ಪ್ಲೇ ಮೇಲೆ ಹಾಕ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ನಮ್ಮ ಟವರ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಲು 3 ವಿಧದ ಆಪ್ಷನ್ ಇದೆ. ಅವುಗಳು ಯಾವುವು ಅಂದರೆ ಲೋ, ಮೀಡಿಯಂ, ಹೈ ಸ್ಪೀಡ್ ಆಪ್ಷನ್ ಮೂಲಕ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ಇದರಿಂದ ರೂಮಿನ ತುಂಬೆಲ್ಲ ತಂಗಾಳಿಯು ಸುಲಭವಾಗಿ ಬೀಸುತ್ತದೆ. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಬಗ್ಗೆ ಇಲ್ಲಿವರೆಗೆ ಕೇಳಿದ್ರಿ. ಅವಾಗಲೇ ಕೇಳಿದ ಹಾಗೆ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ 25 ಅಡಿವರೆಗೆ ಗಾಳಿ ಬೀಸುತ್ತದೆ ಎಂದು ಕೇಳಿದ್ದೀರಿ. ಆದ್ರೆ ಅದನ್ನು ನಂಬುವುದು ಹೇಗೆ ಅಂತೀರಾ? ನಿಮಗೆ ನಂಬಿಕೆ ಬರಲ್ಲ ಎಂದು ಈಗ ನಾನು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ನೋಡಿ, ಇದರ ಮೇಲೆ 3 ಕ್ಯಾಂಡಲ್ಗಳನ್ನು ಹಚ್ಚಿಟ್ಟಿದ್ದೇನೆ. ಇಲ್ಲಿಂದ 25 ಅಡಿ ದೂರ ನಮ್ಮ ಟವರ್ ಫ್ಯಾನ್ ಇಟ್ಟಿದ್ದು ಎಲ್ಲವೂ ಆರಿದ್ರೆ ಖಂಡಿತ 100% ನಂಬಲೇಬೇಕು. ಬನ್ನಿ ನೋಡೋಣ. ಓಕೆ, ನಾನು ಇವಾಗ ಟವರ್ ಫ್ಯಾನ್ ಬಟನ್ನ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದೆ. ಈಗ ನಿಮ್ಮ ಮುಂದೆ ಟವರ್ ಫ್ಯಾನಿಂದ 25 ಅಡಿ ದೂರ ಗಾಳಿ ಹೋಗಿ ಅಲ್ಲಿ ಇಟ್ಟಿದ್ದ ಕ್ಯಾಂಡಲ್ ಎಲ್ಲವೂ ಆರ್ಬಿಟ್ವು.
ನಂಬಿಕೆಗೆ ತಕ್ಕಂತಹ ಟೆಲಿಶಾಪಿಂಗ್ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ 2 ವರ್ಷದ ವಾರಂಟಿಯನ್ನು ನಮ್ಮ ಟೆಲಿಶಾಪಿಂಗ್ ನಲ್ಲಿ ಮೆಗಾ ಆಫರ್ ಆಗಿ ಕೊಡ್ತಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ಟೆಲಿಶಾಪಿಂಗ್ ಟವರ್ ಫ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಳ್ಳೆ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ನಲ್ಲಿ 2 ವರ್ಷದ ವಾರಂಟಿಯೊಂದಿಗೆ ನಿಮಗೆ ನೀಡುತ್ತಾ ಇದ್ದೇವೆ, ಅದು ಕಡಿಮೆ ಬೆಲೆಯಲ್ಲಿ. ಧಗ ಧಗಿಸುವ ಶಕೆಯಲ್ಲಿ ನಿಮ್ಮಿಂದ ತಡೆಯಲು ಆಗುತ್ತಿಲ್ಲವೇ? ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಫ್ಯಾನ್ ಇದ್ದರೂ ಶಕೆಯನ್ನು ತಡೆಯಲಾಗುತ್ತಿಲ್ಲವೇ? ಇನ್ವರ್ಟರ್ ಇದ್ದರೂ ಎಸಿ ಕೆಲಸ ಮಾಡುತ್ತಿಲ್ಲವೇ? ಚಿಂತೆ ಮಾಡಬೇಡಿ, ಹೊಸ ತಂತ್ರಜ್ಞಾನದೊಂದಿಗೆ ಕಡಿಮೆ ತೂಕದ ಫ್ಯಾನ್ ಪರಿಚಯಿಸುತ್ತಿದ್ದೇವೆ. ನಮ್ಮ ಟವರ್ ಫ್ಯಾನ್ ಅಧಿಕ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳ ಮೂಲಕ ಎಷ್ಟು ಬೇಕೋ ಅಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿ 4 ದಿಕ್ಕಿನತ್ತ ತಣ್ಣನೆಯ ಗಾಳಿಯನ್ನು ಬೀಸಲು ಸಹಾಯವಾಗಿದೆ. ನಮ್ಮ ಟವರ್ ಫ್ಯಾನ್ 25 ಅಡಿಯವರೆಗೆ ತಣ್ಣನೆಯ ಗಾಳಿಯನ್ನು ಬೀಸುತ್ತದೆ. ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಎತ್ತಿಕೊಂಡು ಹೋಗಬಹುದು. ಟೇಬಲ್ ಫ್ಯಾನ್ಗಳಲ್ಲಿ ಮಕ್ಕಳು ಕೈ ಹಾಕಿ ಗಾಯ ಮಾಡಿಕೊಳ್ಳುತ್ತಾರೆ, ಆದರೆ ಟವರ್ ಫ್ಯಾನ್ನಲ್ಲಿ ಇದರ ಭಯವೇ ಇಲ್ಲ. ಇದು ವರ್ಟಿಕಲ್ ಕಂಟ್ರೋಲ್ದಿಂದ ತಯಾರಾಗಿದೆ. ಈ ಟವರ್ ಫ್ಯಾನ್ 2 ವರ್ಷ ವಾರಂಟಿ ಇದೆ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ.